ಮನೆ ಮಂದಿ ಎಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ ಎಸ್ ಇನ್ನು ಮುಂದಿನ ವಿಧಾನಸಭಾ ಕ್ಷೇತ್ರ ಕಂಪ್ಲಿ ವಿಧಾನಸಭಾ ಕ್ಷೇತ್ರ ಕಂಪ್ಲಿಯಲ್ಲಿ ಒಂದು ರೋಚಕ ಫೈಟ್ ಅನ್ನ ನಿರೀಕ್ಷೆ ಮಾಡಬಹುದು ಯಾಕಂದ್ರೆ ಗಂಗಾವತಿ ಕ್ಷೇತ್ರದ ಪಕ್ಕದಲ್ಲೇ ಕಂಪ್ಲಿ ಬರುತ್ತೆ ಗಂಗಾವತಿ ಕಂಪ್ಲಿಗೂ ಜಾಯಿಂಟ್ ಕ್ಷೇತ್ರಗಳಬು ಹಾಗಾಗಿ ಇಲ್ಲಿ ರೆಡ್ಡಿ ಮತ್ತೇನಾದ್ರೂ ಮ್ಯಾಜಿಕ್ ಮಾಡಬಹುದಾ ಅನ್ನೋ ಒಂದು ಲೆಕ್ಕಾಚಾರ ಇದೆ ಈಗ ಅಟ್ ಪ್ರೆಸೆಂಟ್ ಟ್ರೆಂಡ್ ನೋಡಾದರೆ ಬಿ ಜೆ ಪಿಯಿಂದ ಎಕ್ಸ್ ಎಮ್ ಎಲ್ ಎ ಸುರೇಶ್ ಬಾಬು ಟಿಕೆಟ್ ಆಶ್ ಏನೋ ಆಕಾಂಕ್ಷೆ ಆಗಿದರೆ ಅವರಿಗೆ ಟಿಕೆಟ್ ಸಿಗಬಹುದು ನೋಡ ಯಾರು ಟಿಕೆಟ್ ಕೊಡ್ತಾರೆ ಅಂತ ಬಹುತೇಕ ಅವ್ರಿಗೆ ಫಿಕ್ಸ್ ಆಗ್ಬೋದು ಸುರೇಶ್ ಬಾಬುಗೆ ಜೊತೆಗೆ ಇಂದ ಕಂಪ್ಲಿ ಗಣೇಶ್ ಗಣೇಶ್ ಅವ್ರಿಗೆ ಟಿಕೆಟು ಅವರೇ ಸಿಟ್ಟಿಂಗ್ ಎಮ್ ಎಲ್ ಎ ಸಾಕಷ್ಟು ವಿಚಾರದಲ್ಲಿ ಅವರು ಇಡೀ ರಾಜಧಾನಿ ಸುದ್ದಿ ಆಗಿದ್ರು ಬಟ್ ಕ್ಷೇತ್ರದಲ್ಲಿ ಕಪ್ಲಿ ಗಣೇಶ್ ಈಗಲೂ ಒಂದು ರೀತಿ ಹೀರೋ ಥರನೇ ನಮ್ಮ ಕ್ಷೇತ್ರಕ್ಕೆ ಇವರೇನಪ್ಪ ಲೀಡ್ರು ಅನ್ನೋ ಥರ ಇದ್ದಾರೆ ಗಪ್ಲಿ ಗಣೇಶ್ ಬಟ್ ಕಂಪ್ಲಿ ಗಣೇಶ್ ಹಿಂದೆ ಗೆಲ್ಲೋದಕ್ಕೆ ಏನು ಸೂರ್ಯನಾರಾಯಣ ರೆಡ್ಡಿಯವರು ತುಂಬ ಹೆಲ್ಪ್ ಮಾಡಿದ್ರು ಅನ್ನೋ ಒಂದು ಲೆಕ್ಕಾಚಾರ ಇತ್ತು ಆದರೆ ಈಗ ಅವರ ಮಧ್ಯೆ ಒಂದು ರೀತಿ ಭಿನ್ನ ಮತ ಸ್ಫೋಟ ಆಗಿದೆ ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ ಸೂರ್ಯನಾರಾಯಣ ರೆಡ್ಡಿ ಮತ್ತು ಕಂಪ್ಲಿ ಗಣೇಶ್ ನಡುವೆ ಸ್ವಲ್ಪ ಎಲ್ಲವೂ ಸರಿ ಇಲ್ಲ ಅನ್ನೋ ಒಂದು ಮಾತು ಇದೆ ಹೀಗಾಗಿ ಕಂಪ್ಲಿ ಗಣೇಶನ ಸೋಲಿಸ್ಬೇಕು ಅಂತ ಸುರೇನ್ ರೆಡ್ಡಿ ಅವರು ಅವ್ರದ್ದು ಯಾರೋ ಬೇರೆ ಒಬ್ಬರಿಗೆ ಟಿಕೆಟ್ ಕೊಡಿಸೋದಕ್ಕೆ ಲಾಭಿಯನ್ನು ಮಾಡ್ತಾ ಇದ್ದಾರಂತೆ ಬಟ್ ನಾಟ್ ಶೋರ್ ಇದು ಒಂದು ಅಂತೆ ಕಂತೆ ಆಗತ್ತೆ ಆಗ್ತಿದೆ ಬಟ್ ಈ ಕ್ಷಣಕ್ಕೆ ಸುರೇಶ್ ಬಾಬು ವರ್ಸಸ್ ಕಂಪ್ಲಿ ಗಣೇಶ್ ಯಾರಪ್ಪ ಮುನ್ನಡೆ ಅಂದರೆ ಗಣೇಶ್ ಕಾಂಗ್ರೆಸ್ನಿಂದ ಕಂಪ್ಲಿ ಕ್ಷೇತ್ರದಲ್ಲಿ ಮುನ್ನಡೆಯನ್ನು ಸಾಧಿಸ್ತಾ ಇದ್ದಾರೆ ಇಲ್ಲಿ ಜೆ ಡಿ ಅಷ್ಟೊಂದು ಸ್ಕೋಪ್ ಇಲ್ಲ ಬಿ ಜೆ ಪಿ ವರ್ಸಸ್ ಕಾಂಗ್ರೆಸ್ ರೆಡ್ಡಿ ಅವರ ಬಣ ರೆಡ್ಡಿ ಅವರ ಪಾರ್ಟಿ ರೆಡ್ಡಿಯಿಂದ ಇಂದ ಅಭ್ಯರ್ಥಿ ಹಾಕಿದ್ರೆ ನೋಡ್ಬೇಕು ಸಿನಾರಿ ಏನ್ ಚೇಂಜಸ್ ಆಗುತ್ತೆ ಅಂತ ಬಟ್ ಈ ಕ್ಷಣಕ್ಕೆ ಕಾಂಗ್ರೆಸ್ ವರ್ಷಸ್ ಬಿಜೆಪಿಯಲ್ಲಿ ಕಾಂಗ್ರೆಸ್ನ ಕಂಪ್ಲಿ ಗಣೇಶ್ ಮುನ್ನಡೆಯನ್ನ ಸಾಧಿಸಿದ್ದಾರೆ ಶಿವ ಕಂಪ್ಲಿ ಗಂಗಾವತಿ ಪಕ್ಕಕ್ಕೆ ಬರುತ್ತೆ ಎಸ್ ನೀವಾಗಲೇ ಹೇಳ್ತಾ ಇರಿ ತುಂಬಾ ಸ್ಪಷ್ಟವಾಗಿ ಸುರೇಶ್ ಬಾಬು ಅವರನ್ನ ಸೋಲಿಸಲು ಜನಾರ್ದನ್ ರೆಡ್ಡಿ ಅವರು ಕೂಡ ತಂತ್ರ ಮಾಡ್ತಾ ಇದ್ದಾರೆ ಹಾಗೆ ಜೆ ಎನ್ ಗಣೇಶ್ ಅವರನ್ನ ಕಾಂಗ್ರೆಸ್ ಕ್ಯಾಂಡಿಡೇಟ್ ಸೋಲಿಸೋಕೆ ಸೂರ್ಯನಾರಾಯಣ ರೆಡ್ಡಿ ಅವರು ನಾರಾಯಣಪ್ಪ ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಆ ಒಂದು ಬರ್ಡೇ ಕಾರ್ಯಕ್ರಮದಲ್ಲಿ ಶಾಸಕರನ್ನ ಮೇಲಡೆ ಅತ್ಯಸ್ಥ ಕಳಿಸ ಘಟನೆ ನಡೆದಿದೆ ಜನಾರ್ದನ್ ರೆಡ್ಡಿ ಬಿಜೆಪಿಯ ಸುರೇಶ್ ಬಾಬು ಅವ್ರನ್ನ ಸೋಲಿಸಲು ಅಂಡ್ ಸೂರ್ಯನಾರಾಯಣ ರೆಡ್ಡಿ ಜೆ ಎನ್ ಗಣೇಶ್ ಅವ್ರನ್ನ ಸೋಲಿಸಲು ಪ್ರಯತ್ನ ನಡೀತಾ ಇದೆ ಆ ನಾರಾಯಣಪ್ಪ ಅವ್ರಿಗೆ ಟಿಕೆಟ್ ಜೆಡಿಎಸ್ ಇಂಡಿಪೆಂಡೆಂಟ್ ಕೆ ಎಸ್ ಪಿಪಿ ಕೆ ಆರ್ ಕಲ್ಯಾಣ ರಾಜ್ಯ ಕಲ್ಯಾಣ ರಾಜ್ಯ ಪ್ರಗತಿ ಯಾಕೆಂದ್ರೆ ಕಂಪ್ಲಿನಲ್ಲಿ ಈ ತರದೊಂದು ಫ್ಯಾಕ್ಟ್ರಿಗೆ ಕೆಲಸ ಮಾಡ್ತಾ ಇದೆ ಇನ್ನು ಆ ನಾರಾಯಣಪ್ಪ ಅವ್ರ ದಿಕ್ಕು ದೆಸೆ ಏನೊಂದು ಗೊತ್ತಾಗ್ತಿಲ್ಲ ಬಟ್ ಅವರು ಸುರೇನ ರೆಡ್ಡಿ ಪ್ರಬಲವಾಗಿ ನಿಂತಿದ್ದಾರೆ ಜನಾರ್ದನ್ ರೆಡ್ಡಿ ಇತ್ತ ಕಡೆ ಸುರೇಶ್ ಬಾಬು ಸೋಲ್ಸ್ಬೇಕು ಅಂತಿದ್ದಾರೆ ಹಾಲಿ ಮತ್ತು ಮಾಜಿ ಶಾಸಕರು ಪ್ರಭಾವಿಗಳು ಟ್ರೈ ಮಾಡ್ ಲಾಭ ನಾರಾಯಣಪ್ಪ ಅವ್ರಿಗೆ ಆಗತ್ತಾ ಯಾರಿಗಂತ ಕಾತ್ ನೋಡ್ಬೇಕು ಸದ್ಯಕ್ಕೆ ಅದೇನೋ ಒಂದು ಗೊತ್ತಿಲ್ಲ ನಾರಾಯಣಪ್ಪ ಅವ್ರ ಚಿಹ್ನೆ ಯಾವುದನ್ನು ಗೊತ್ತಾಗ್ತಿಲ್ಲ ಗೊತ್ತಾಗ್ತಿಲ್ಲ ಹಾಗಾಗಿ ಕಾಂಗ್ರೆಸ್ ಇಲ್ಲಿ ಸದ್ಯಕ್ಕೆ ಮುಂದೆಯನ್ನ ಕಾಯ್ದುಕೊಂಡಿದೆ ಮನೆ ಮಂದಿ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ ಆರು ತಿಂಗಳ ನಂತರ ಮಕ್ಕಳಿಗೆ ಯಾವ ಆಹಾರ ಕೊಡಬೇಕು ಅಂತ ತುಂಬಾ ಯೋಚನೆ ಮಾಡ್ತಿದಿರಾ ಹಾಗಾದ್ರೆ ಮಕ್ಕಳಿಗೆ ಮೊಳಕೆ ಕಟ್ಟಿದ ಧಾನ್ಯದಿಂದ ತಯಾರಾದ ಸರಿ ಇಟ್ಟು ಕೊಟ್ಟರೆ ನಿಮ್ಮ ಮಕ್ಕಳು ದಷ್ಟಪುಷ್ಟವಾಗಿ ಬೆಳೀತಾರೆ ಬೆಳಿತಾರೆ ಆರೋಗ್ಯವಾಗಿರ್ತಾರೆ ತದಾ ನಗನಾಗ್ತಾ ನೆಮ್ಮದಿಯಾಗಿ ನಿದ್ದೆ ಮಾಡ್ತಾರೆ ತಾಯಿ ಎದೆ ಹಾಲಿನ ಜೊತೆ ನಮ್ಮ ಜೀನಿ ಮೊಳಕೆ ಕಟ್ಟಿದ ಸರಿ ಇಟ್ಕೊಡಿ ಕೊಡಿ ಮಕ್ಕಳಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ಅಂದ್ರೆ ಜೀನಿ ಸರಿ ಇಟ್ಟು ಮಾತ್ರ ಎಲ್ಲಾ ಮೆಡಿಕಲ್ ಶಾಪ್ಗಳಲ್ಲಿ ಜೀನಿ ಸರಿ ಇಟ್ಟು ಲಭ್ಯ ಅರ್ಧ ಕೆ ಜಿ ಚಿಕನ್ ಅರ್ಧ ಕೆಜಿ ನಾರ್ಕ್ ಚಟಿನಾಡು ಬಿರಿಯಾನಿ ರೈಸ್ ಮಸಾಲಾ ಇದ್ರೆ ಇಪ್ಪತ್ತು ನಿಮಿಷದಲ್ಲಿ ಸೂಪರ್ ಆದ ಬಿರಿಯಾನಿ ರೆಡಿ ಆಗುತ್ತೆ ಈ ಕೂಡಲೇ ಕಾಲ್ ಮಾಡಿ ನಾರ್ಕ್ ಚಟಿನಾಡು ಬಿರಿಯಾನಿ ರೈಸ್ ಮಸಾಲಾ ಮನೆ ಬಾಗಿಲಿಗೆ ಡೆಲಿವರಿ ಕೊಡ್ತಾರೆ